ಸುಮಾರು 46,000 ಕೋಟಿ ರೂಪಾಯಿಗಳನ್ನ ಈ ಯೋಜನೆಗೆ ಇಡ್ತೀವಿ ಅಂತ ಹೇಳಿದ್ದಾರೆ. ಇದು ಕಾರ್ಯಸಾಧುವಾದಂತ ಯೋಜನೆ ಅಲ್ಲ. ಬಹುಶಃ ಶ್ರೀಪತಿ ನಿರ್ಮಲಾ ಸೀತಾರಾಮನ್ ಅವರು ತಮಿಳ್ನಾಡಿನವರು, ಅದಕ್ಕೋಸ್ಕರ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಏನೋ ಅಂತ ಅನ್ಸುತ್ತೆ. ನಮ್ಮ ರಾಜ್ಯದವ್ರ ಜೊತೆ ಚರ್ಚೆ ಮಾಡಿದಾಗ ಕಾಣಿಸಲ್ಲ. ಈ ನದಿಗಳು ಯಾವ್ಯಾವ ಜೋಡಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತಂದ್ರೆ, ಒಂದು ಗೋದಾವರಿ, ಕೃಷ್ಣಾ, ಕೃಷ್ಣಾ ನದಿ, ಗೋದಾವರಿ ನದಿ, ಚೆನ್ನಾರ್ ಮತ್ತು ಕಾವೇರಿ. ಇವು ಆಂಧ್ರ, ತೆಲಂಗಾಣ, ಕರ್ನಾಟಕ, ಮದ್ರಾಸ್, ತಮಿಳ್ನಾಡು, ಈ ರಾಜ್ಯಗಳಿಗೆಲ್ಲ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವು. ಇದು ಒಂದು ಸಭೆ ನಡೆದಿದೆ, ಎಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಓದಿದೆ ಕೇಂದ್ರದಲ್ಲಿ, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ. ಅಲ್ಲಿ ಈ ಜೋಡಣೆ ಮಾಡಬೇಕು ಅಂತ ಚರ್ಚೆಯಾಗಿ ತೀರ್ಮಾನ ತಗೊಂಡಿದ್ದಾರೆ. ಇದರಿಂದ ಸುಮಾರು 347 TMC ನೀರು ಸಿಗ್ತದೆ. ಆ 347 TMC ನೀರನ್ನು ಬಳಸ್ಕೊಳ್ಳೋದ್ರಿಂದ ಈ ದಕ್ಷಿಣ ರಾಜ್ಯಗಳಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಗೆಲ್ಲ ಗೊತ್ತಿದೆ, ರಾಜಸ್ಥಾನ ಬಿಟ್ರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ. ಸುಮಾರು 70% ಹೆಚ್ಚು ಭೂಮಿ ಮಳೆ ಆಶ್ರಯದಲ್ಲಿ ಇರ್ತಕ್ಕಂಥ ಭೂಮಿ. 347, ಐ ರಿಪೀಟ್ 347 ತಪ್ಪು ಬರ್ಬಾರ್ದು, ಈಗ ಅನೇಕ ಸರಿ ತಪ್ಪು ಬರೆದು ಬಿಡ್ತಾರೆ. ಅದು ತಪ್ಪು ಬರೆದು ಬಿಟ್ರೆ ಏನಾಗ್ತದೆ, ನಾನು ಹೇಳದ್ದೇ ಏನೋ ಉದ್ದೇಶನೇ ಬೇರೆ, ರಾಂಗ್ ಮೆಸೇಜ್ ಹೋಗಿ ಜನಗಳಿಗೆ, ಸಿದ್ದರಾಮಯ್ಯನವರೇ ಹೇಳಿದ್ರೆ ಹಿಂಗೆ ಅಂತ ಅನಿಸ್ಬಿಡ್ತದೆ. ನಾನು ಯಾವತ್ತೂ ಕೂಡ ಇನ್ಫಾರ್ಮೇಶನ್ ಇಲ್ದೇನೆ ಓದ್ಕೊಳ್ಳದೇನೆ ಹೇಳೋದಿಲ್ಲ. ಸುಮ್ಮನೆ ಬುರುಡೆ ಹೊಡೆಯಲ್ಲ.